ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ. ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ HBSR ಕನ್ಸ್ಟ್ರಕ್ಷನ್, ವಿದ್ಯಾನಗರ, ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಹೊಸದುರ್ಗ ಪಟ್ಟಣದ ಶ್ರೀ ವಾಸವಿ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಹೊಸದುರ್ಗ ತಾಲೂಕು ಆರ್ಯ ವೈಶ್ಯ ಮಂಡಳಿಯ ಆಶ್ರಯದಲ್ಲಿ ನಡೆದ ನವರಾತ್ರಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ದೇವಿಗೆ ಪ್ರತಿದಿನವೂ ವಿವಿಧ ಅಲಂಕಾರ, ಸಾಮೂಹಿಕ ಭಜನೆ, ಮಂತ್ರ ಪಠಣದೊಂದಿಗೆ ಸಮುದಾಯದ ಸರ್ವ ಭಕ್ತರನ್ನು ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು. ಅನಾದಿಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವ ಈ ನವರಾತ್ರಿ ಉತ್ಸವವನ್ನು ಪ್ರಸ್ತುತ ಆಡಳಿತ ಮಂಡಳಿಯು ಕೂಡ ಸಡಗರ ಸಂಭ್ರಮದೊಂದಿಗೆ ಆಚರಿಸುತ್ತಾ ಸಾಗಿದೆ. ಪ್ರತಿದಿನ ಸಂಜೆ 6:30 ದಸರಾ ಬೊಂಬೆ ಪ್ರದರ್ಶನವನ್ನು ಸಾರ್ವಜನಿಕರು ಸಹ ಮುಕ್ತವಾಗಿ ವೀಕ್ಷಿಸಲು ಅವಕಾಶ ಕಲ್ಪಿಸಿದೆ. ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮುದಾಯದ ಸರ್ವರು ಕೂಡ ನವರಾತ್ರಿ ಉತ್ಸವದಲ್ಲಿ ಭಾಗಿಯಾಗುವಂತೆ ಸಹಕರಿಸುತ್ತಿದೆ. ಶ್ರೀ ವಾಸವಿ ದೇವಸ್ಥಾನದಲ್ಲಿ ನಡೆದ ನವರಾತ್ರಿ ಉತ್ಸವದಲ್ಲಿ ತಾಲೂಕು ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರಾದ ಬಿಎನ್ ಜಯಪ್ರಕಾಶ್, ಉಪಾಧ್ಯಕ್ಷರಾದ ಎನ್ ಪಣಿರಾಜ್, ಇಸಿ ಮೆಂಬರ್ ಬಿವಿ ಲವಕುಮಾರ್, ಆರ್ಯ ವೈಶ್ಯ ಮಹಾಸಭಾ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾದ ಡಿಆರ್ ನಾಗಶೇಖರ್, ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಮಂಜುಳಾ ಶೇಖರ್, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಮತ್ತು ಉದ್ಯಮಿ ಪ್ರದೀಪ್ ಡಿಎಸ್, ಕಾರ್ಯದರ್ಶಿ ಅರ್ಜುನ್ ಬಿಎಸ್ ಮತ್ತು ಇತರೆ ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. कार्यक्रम नड़ीता है विशेष कार्यक्रम दिन वासवि युवजन संघ वत सुगम संगीत वो कार्यक्रम ऐर्पड़ भाला चेनी मूड बंतु कार्यक्रम आमले विशेष ऐनपंद्रे प्रतिदिन ताई कनिका परमेश्वरी नवरात्रि हब्बद प्रयुक्त विशेषवाद अलंकार नम अर्चक सुरेश शास्त्री नेरवेकोड़ता अलंकार तुम चेना मूड बरता है दयवू एला समाज ಸಮಾಜ ಮತ್ತು ಸಮುದಾಯದವರು ಬಂದು ಈ ಅಲಂಕಾರನ ವೀಕ್ಷಣೆ ಮಾಡಬೇಕು ಅಂತ ತಮ್ಮಲ್ಲಿ ಜಿವಿಟಿ ಮೂಲಕ ಕೇಳ್ಕೊಂತೀನಿ. ಇದರೊಂದಿಗೆ
ಇನ್ನೊಂದೇನಪ್ಪ ಅಂದರೆ ಪ್ರತಿದಿನ ಅಲಂಕಾರಕ್ಕಾಗಿರ್ಬೋದು ಮತ್ತು ಪೂಜೆಗಾಗಿರ್ಬೋದು ವಿಶೇಷವಾದ ಸೇವಾಕರ್ತರು ಸಮೇತ ಇರ್ತಾರೆ. ಈ ಸೇವಾಕರ್ತರಿಂದಲೇ ಈ ಅಲಂಕಾರ ಆಗಲಿ ಈ ಥರ ವಿಜೃಂಭಣೆಯಾದ ಒಂದು ನವರಾತ್ರಿ ಕಾರ್ಯಕ್ರಮ ಆದರೆ ಆಗ್ತಾ ಇರಲಿಲ್ಲ. ಈ ನವರಾತ್ರಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾದ ಎಲ್ಲ ಸೇವಾಕರ್ತರಿಗೆ ನಾನು ಜಿ ಬಿ ಟಿ ವಿ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತೀನಿ. ಆಮೇಲೆ ಆರ್ಯವೈಶ್ಯ ಮಂಡಳಿಗೆ, ಆರ್ಯವೈಶ್ಯ ಮಹಿಳಾ ಮಂಡಳಿ, ಪ್ರಮುಖವಾಗಿ ಆರ್ಯವೈಶ್ಯ ಮಹಿಳಾ ಮಂಡಳಿಯವರು ಇದರದ್ದು ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೆ. ಆ ಕಾರ್ಯಕ್ರಮ ಜವಾಬ್ದಾರಿ ವಹಿಸ್ಕೊಂಡು ತುಂಬ ಚೆನ್ನಾಗಿ ಗೊಂಬೆಗಳ ಒಂದು ಪ್ರದರ್ಶನವೂ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಅಲಂಕಾರ ಮಾಡಿ ಗೊಂಬೆಗಳಿಗೆಲ್ಲ ನೀವು ಅದನ್ನು ಇವತ್ತು ಜಿ ವಿ ಟಿ ವಿ ಮೂಲಕ ವೀಕ್ಷಣೆ ಮಾಡಿರ್ತೀರಾ ಅಂತ ನಾನು ಅಂದ್ಕೊತೀನಿ. ಭಾಳ ಚೆನ್ನಾಗಿರೋಂಥ ಗೊಂಬೆಗಳನ್ನೆಲ್ಲ ತರಿಸಿ 9 ದಿನಗಳ ಗೊಂಬೆಗಳನ್ನು ಕೊಡ್ತೀನಿ. ಶಾಸ್ತ್ರೋಕ್ತವಾಗಿ ಸಂಪ್ರದಾಯವಾಗಿ ದಸರಾ ಹಬ್ಬನ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಜಿ ವಿ ಟಿ ವಾಹಿನಿಗೆ ನನ್ನ ಧನ್ಯವಾದಗಳು. ಜಿ ವಿ ಟಿ ವೀಕ್ಷಕರಿಗೆ ದಸರಾ ಹಬ್ಬದ ಶುಭಾಶಯಗಳು. ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇದೊಂದು ಆಚರಣೆ ನಡೀತಾ ಬಂದಿದೆ. ಹಾಗೂ 9 ದಿನವೂ ವಿಭಿನ್ನವಾದಂಥ ಒಂದು ಅಲಂಕಾರವನ್ನು ಮಾಡಲಾಗ್ತಾ ಇದೆ. ಹಾಗೂ ದಸರಾ ಬೊಂಬೆಗಳನ್ನು ಕೂಡ ಇಲ್ಲಿ ಜೋಡಿಸಲಾಗಿದೆ. ವೀಕ್ಷಕರು ಬಂದು ನೋಡಿಕೊಂಡು ಹೋಗೋಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.